ತಮಿಳುನಾಡು ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ ಅದರಲ್ಲಿಯೂ ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ತುಮಕೂರು ಗ್ರಾಮಾಂತರ ಕ್ಷೇತ್ರ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿದೆ ಹಾಲಿ ಶಾಸಕ ಗೌರಿಶಂಕರ್ ಮತ್ತು ಮಾಜಿ ಶಾಸಕ ಬಿ ಸುರೇಶ್ ಗೌಡ ನಡುವಿನ ಜಿದ್ದಾಜಿದ್ದಿ ತಾರಕಕ್ಕೇರಿದೆ ಮೊನ್ನೆ ಮೊನ್ನೆ ಹೆಬ್ಬೂರು ಗಳೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳ ಕಾರ್ಯಕರ್ತರ ಸಭೆ ಬಳಿಕ ಗೂಳೂರು ಬೆಳಗುಂಬ ಹಾಗೂ ಉರುಡಿಗೆರೆ ಜಿಲ್ಲಾ ಪಂಚಾಯಿತಿ ಕಾರ್ಯಕರ್ತರ ಬೃಹತ್ ಸಭೆ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ತಾವು ಶಾಸಕರಾಗಿದ್ದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿದ ಮಾಜಿ ಶಾಸಕ ಸುರೇಶ್ ಗೌಡ ನಾನು ಪ್ರಾಮಾಣಿಕವಾಗಿದ್ದರೆ ನನ್ನ ಈ ಬಾರಿ ಗೆಲ್ಸ್ತಾರೆ ಜನ ಅಂತ ಹೇಳಿದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಭಾಗದಲ್ಲಿ ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ನನ್ನ ಕಾಲದಲ್ಲಿ ಗುದ್ದಲಿ ಪೂಜೆ ಮಾಡಿ 50 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡ್ಕೊಟ್ಟೆ ನಾನು ಹಿಡಿದ ನಂತರ ನಾನು ಸೋತ ನಂತರ ಇವತ್ತು ಕೂಡ ದೇವಸ್ಥಾನ ನಾನು ಸೋತ ಮೇಲೆ ನನಗೆ ಪ್ರಯಾಸಿತಾಗಿ ನನ್ನ ಸರ್ಕಾರ ಬಂದ 25 ಲಕ್ಷ ಹಣ ಕೊಡಿಸ್ತೆ 5 ಪೈಸಾ ಖರ್ಚು ಮಾಡಲಿಲ್ಲ ತಾಯಿ 3 ವರ್ಷದಿಂದ ಹಣ ಹಾಗೆ ಇಟ್ಕೊಂಡು ಆ ದೇವಸ್ಥಾನ ಅವರು ಮಾಡಲಿಲ್ಲ ಅವರ ಮನೆ ದೇವರು ಈಗಿನ ಶಾಸಕರಿಗೆ ಆ ಆಂಜನೇಯ ಯಾಕೆ ಮನಸ್ಸು ಕೊಡಲಿಲ್ಲ ನಮ್ಮ ಇಲ್ಲಿ ಸುರೇಶ್ ಗೌಡರ ಕ್ಯಾನ್ವಾಸಿಗೆ ಬಂದಿದ್ದೀನೋ ಅಥವಾ ವಿಜಯೋತ್ಸವ ಬಂದಿದ್ದೀನೋ ಅಂತ ಸ್ವಲ್ಪ ಕನ್ಫ್ಯೂಷನ್ ಏನು ಉತ್ಸಾಹ ಇದು ನಮ್ಮ ಯುವಕರಂತೂ ಚಿಂತಾ ಇದ್ದಾರೆ ಹಂಗೆ ಖಂಡಿತವಾಗೂ ಒಬ್ಬ ಮನುಷ್ಯ ಒಂದು ಪಕ್ಷ ಇಷ್ಟು ಜನ ಕಾರ್ಯಕರ್ತರ ಇಷ್ಟು ಜನರ ಹೃದಯವನ್ನ ಗೆದ್ದಿದೆ ಅನ್ನುವಂತದ್ದೇ ಒಂದು ನೆಮ್ಮದಿಯ ಸಂಕೇತ ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ ಆಯ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ